ಬಂಟ್ವಾಳದ ಸಿದ್ದಕಟ್ಟೆಯಲ್ಲಿ 110 ಕೆವಿ ವಿದ್ಯುತ್ ಸಬ್ಸ್ಟೇಷನ್ ನಿರ್ಮಾಣಕ್ಕಾಗಿ 65 ಸೆಂಟ್ ಜಾಗವನ್ನು ಕೆಪಿಟಿಸಿಎಲ್ ನಿಂದ ಆಯ್ಕೆ ಮಾಡಲಾಗಿತ್ತು ಆದರೆ ಅದನ್ನ ಸಮತಟ್ಟು ಮಾಡಲು 8 ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಎಂಬ ವರದಿ ನೀಡಿ ಆಯ್ಕೆ ಮಾಡಿದವರೇ ಜಾಗವನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂದು ಶಾಸಕ ರಾಜೇಶ್ ನಾಯಕ್ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ರಾಜೇಶ್ ನಾಯಕ್ ಈ ಬಗ್ಗೆ ಆಕ್ಷೇಪಿಸಿದರು ಜಾಗವನ್ನು ಕೈಬಿಟ್ಟ ಬಗ್ಗೆ ವರದಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಗಮನಕ್ಕೆ ಈ ವಿಚಾರ ತಂದಾಗ ಆ ಜಾಗವನ್ನು ಸಮತಟ್ಟು ಮಾಡಲು 8 ಕೋಟಿ ರೂಪಾಯಿಗಳ ಅಗತ್ಯವಿರುವುದರಿಂದ ರಿಜೆಕ್ಟ್ ಮಾಡಿರುವುದಾಗಿ ಆ ಜಾಗವನ್ನು ಆಯ್ಕೆ ಮಾಡಿದವರೇ ಉತ್ತರ ನೀಡಿರುತ್ತಾರೆ ಇದು ನಂಬುವಂತಹ ಮಾತಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಪ್ರಶ್ನಿಸಿದರು ಪುತ್ತೂರಿನ ಅಲಂಕಾರಿನಲ್ಲಿಯೂ ಸಬ್ ಸ್ಟೇಷನ್ ಕಳೆದ 5 ವರ್ಷಗಳಿಂದ ಆಗಿಲ್ಲ ಎಂದು ಸಂಜೀವ ಮಠಂದೂರು ಆಕ್ಷೇಪಿಸಿದರು ಸಭೆಯಲ್ಲಿ ಕೆಪಿಟಿಸಿಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನುಪಸ್ಥಿತಿ ಕುರಿತಂತೆ ಆಕ್ಷೇಪ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಅವರು ಜಾಗ ಗುರುತಿಸುವಲ್ಲಿಯೂ ಎಡವಟ್ಟು ಮಾಡಿಕೊಂಡು ಬಳಿಕ ರಿಜೆಕ್ಟ್ ಮಾಡಿದರೆ ಅಂತಹ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿ ಕ್ರಮ ವಹಿಸಲಾಗುವುದು ಎಂದು ಎಚ್ಚರಿಸಿದರು ಅವರೇನಾದ್ರೂ ತಪ್ಪಾಗಿ ಮಾಹಿತಿ ಕೊಟ್ಟು ಈಗ ಮೀಟಿಂಗ್ ಕೂಡ ಅವಾಯ್ಡ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ನಾವು ಡಿಸಿಪ್ಲಿನರಿ ಆಕ್ಷನ್ಗೆ ಸರ್ಕಾರಕ್ಕೆ ರೆಫರ್ ಮಾಡಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಗುರುತಿಸಲಾಗಿರುವ ನಿವೇಶನಗಳ ಹಂಚಿಕೆ ಹಾಗೂ ಸರ್ಕಾರಿ ಜಾಗದಲ್ಲಿನ ಅತಿಕ್ರಮಣ ತೆರವು ಕಾರ್ಯವನ್ನು ಗ್ರಾಮ ವಾಸ್ತವ್ಯ ಮಾದರಿಯಲ್ಲಿ ಏಪ್ರಿಲ್ ಅಂತ್ಯದೊಳಗೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಅವರು ತಿಳಿಸಿದ್ದಾರೆ ಅದರೊಳಗಡೆ ಎರಡು ರೀತಿ ಒಂದು ಆ ಒಂದು ಯಾವುದೇ ಅತಿಕ್ರಮಣ ಆಗದೆ ಫ್ರೀಯಾಗಿ ಇರುವಂಥ ಜಾಗ ಅತಿಕ್ರಮಣ ಆಗಿರುವಂಥ ಜಾಗ ಅತಿಕ್ರಮಣ ಆಗಿರುವಂಥ ಜಾಗ ಯಾರಾದರೂ ಅವನಿಗೆ ಜಾಗನೇ ಇಲ್ಲ ಅವನು ಅನರ್ಹ ಟೈಪಲ್ಲಿ ಇರೋನು ಅತಿಕ್ರಮಣ ಮಾಡಿದ್ದಾನೆ ಅಂದರೆ ಅದನ್ನು ತೆರವು ಮಾಡೋದಕ್ಕೆ ಡೈರೆಕ್ಷನ್ಸ್ ಹೇಳಿದ್ದೀವಿ ಅದನ್ನು ಪ್ರತಿ ತಿಂಗಳು ಅಟ್ಲೀಸ್ಟ್ 5-5 ವಿಲೇಜ್ ಎಲ್ಲ 422 ಕೂಡ ಮಾಡ್ತೀವಿ ಅನ್ನೋದಾದರೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಒಂದೊಂದು ತಾಲೂಕಲ್ಲಿ ನಮಗೆ ಮಾನಿಟರಿಂಗ್ ಆಸ್ಪೆಕ್ಟಲ್ಲಿ ಒಂದೊಂದು ತಿಂಗಳಿಗೆ 5-5 ವಿಲೇಜ್ಗಳಲ್ಲಿ ಡಿಸಿ ಮನ್ನಾ ಜಾಗ ಇರುವಂಥದ್ದನ್ನು ಏನು ಅತಿಕ್ರಮಣ ಯಾರಾದರೂ ಬೇರೆ ಭಾಳಷ್ಟು ಜಾಗ ಇರೋರು ಕೂಡ ಅತಿಕ್ರಮಣ ಮಾಡಿದರೆ ತೆರವು ಮಾಡುವಂಥದ್ದು ಒಂದು ವೇಳೆ ಬೇರೆ ಬಡವರೇ ಮಾಡಿದ್ದು ಅವರಿಗೆ ಬೇರೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅವರು ಅರ್ಜಿಗಳೇನಾದರೂ ಬಗೆಹರಿಸೋ ಕಮಿಟಿ ಒಳಗಡೆ ಇದ್ದರೆ ಅದನ್ನು ಪ್ರೊಸೆಸ್ ಮಾಡ್ತೀವಿ ಯಾವುದು ಖಾಲಿ ಜಾಗ ಇದೆ ಆಯಾ ಊರುಗಳಲ್ಲಿ ನಾವು ಏನು SC ST ಒಳಗಡೆ ನಿವೇಶನ ರಹಿತರು ಇರ್ತಾರೆ ಫಸ್ಟ್ ಆಫ್ ಆಲ್ ಈಗ ಅವ್ರದ್ದು ಡಿಮ್ಯಾಂಡ್ ಏನಿದೆ ಅಂದರೆ ಸರ್ ಈ ಡಿಸಿ ಮನ್ನಾ ಜಾಗನ ಕೃಷಿ ಭೂಮಿಯಾಗಿ ಕೊಡಬೇಕು ನಮಗೆ 1 ಎಕರೆ 2 ಎಕರೆ ಅಂತ ಅದಕ್ಕೆ ನಾವು ಸರ್ಕಾರಕ್ಕೆ ಡ್ರಾಫ್ಟ್ ಅನ್ನು ಮಾಡಿ ಉಳ್ಳವರು ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ಆರಂಭವಾಗಿದ್ದಾರೆ ಇಲಾಖಾ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ದರೂ ಮೌನವಾಗಿದ್ದಾರೆ ನನ್ನ ಕ್ಷೇತ್ರದಲ್ಲಿ 37 ಎಕರೆ ಜಾಗವನ್ನು ಅತಿಕ್ರಮಿಸಿರುವ ವರದಿ ನನ್ನಲ್ಲಿ ಇದ್ದು ಅದನ್ನು ತಮಗೆ ನೀಡುತ್ತೇನೆ ನಮ್ಮಲ್ಲಿ ವಸತಿಗಾಗಿ 400 ಅರ್ಜಿಗಳು ಬಂದಿವೆ ಇಂತಹ ಅತಿಕ್ರಮಣವಾಗಿರುವ ಭೂಮಿಯನ್ನು ಅವರಿಗೆ ಒದಗಿಸುವ ಪ್ರಕ್ರಿಯೆ ಆಗಬೇಕು ಎಂದು ಶಾಸಕ ಉಮಾನತ್ ಕೋಟ್ಯನವರು ಜಿಲ್ಲಾಧಿಕಾರಿಯವರನ್ನು ಉದ್ದೇಶಿಸಿ ಹೇಳಿದರು ಸಭೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು ಉಪಾಧ್ಯಕ್ಷೆ ಕಸ್ತೂರಿ ಪಂಚ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಮತಾ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಡಿಸಿಪಿ ಹರಿರಾಮ್ ಶಾಸಕರಾದ ವೇದವ್ಯಾಸ್ ಕಾಮತ್ ಯುಟಿ ಖಾದರ್ ವಿಧಾನ ಪರಿಷತ್ನ ಸದಸ್ಯರಾದ ಭೋಜೇಗೌಡ ಪ್ರತಾಪ್ ಸಿಂಹ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ನಾಗೇಶ್ ಕಾಬೂರು ವಿ4 ನ್ಯೂಸ್ ಮಂಗಳೂರು